ಆಗಸ್ಟ್ 18 2020 ರಾಶಿ ಭವಿಷ್ಯವನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೇಷರಾಶಿ, ಆಕಸ್ಮಿಕ ಪ್ರಯಾಣದಿಂದ ಕಾರ್ಯ ಸಾಧನೆಯಾಗಲಿದೆ. ಸರ್ಕಾರಿ ಉದ್ಯಮಿಗಳಿಗೆ ಉತ್ತಮ ಧನಾಗಮನವಿರುತ್ತದೆ. ವೃಷಭ ರಾಶಿ, ಕೋರ್ಟು ಕಚೇರಿ ಕಾರ್ಯಭಾಗದಲ್ಲಿ ಜಯ ಲಭಿಸಲಿದೆ. ವೃತ್ತಿರಂಗದಲ್ಲಿ ಮುನ್ನಡೆಯ ದಿನಗಳಿವು. ಸಕಾಲಿಕ ಮಿತ್ರರ ಸಹಕಾರದಿಂದ ನೆಮ್ಮದಿ ಸಿಗಲಿದೆ. ಮಿಥುನ ರಾಶಿ, ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ತಂದಿತು. ವೃತ್ತಿರಂಗದಲ್ಲಿ ಸಹೋದ್ಯೋಗಿಗಳೊಡನೆ ನಿಷ್ಠೂರಕ್ಕೆ ಕಾರಣರಾಗದಿರಿ. ವ್ಯಾಪಾರಿಗಳಿಗೆ ಕಾದು ನೋಡುವ ಸಮಯವಿದು, ದುಡುಕದಿರಿ. ಕರ್ಕರಾಶಿ, ಅನಿರೀಕ್ಷಿತ ದೂರ ಸಂಚಾರವಿದೆ. ಸಾಂಸಾರಿಕವಾಗಿ ಬಂಧುಗಳೊಂದಿಗೆ ನಿಷ್ಠೂರಕ್ಕೆ ಕಾರಣರಾಗದಿರಿ. ಶೀತ, ಕಫ ಇತ್ಯಾದಿ ಶಾರೀರಿಕ ದೋಷಗಳು ಕಂಡುಬಂದಾವು. ಸಿಂಹರಾಶಿ, ನಿರೀಕ್ಷಿತ ರೀತಿಯಲ್ಲಿ ಕಾರ್ಯ ಸಾಧನೆಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಅಲಂಕಾರಿಕ ವಿಲಾಸಿ ಸಾಮಗ್ರಿಗಳು ಮನೆಯನ್ನ ಅಲಂಕರಿಸಲಿದೆ. ಕನ್ಯಾರಾಶಿ, ಪಂಚಮದ ಶನಿಯು ಆಗಾಗ ಮಾನಸಿಕ ಸ್ಥೈರ್ಯವನ್ನ ಕೆಡಿಸಲಿದೆ. ತೂಗುಯ್ಯಾಲೆಯ ತಡ ನಿರ್ಧಾರದಿಂದ ಲಾಭ ಕೈ ತಪ್ಪುವ ಸಂಭವವಿರುತ್ತದೆ. ತುಲಾರಾಶಿ, ಆಗಾಗ ಅನೇಕ ವಿಘ್ನಗಳು ತೋರಿ ಬರುವುದರಿಂದ ತಾಳ್ಮೆ ಸಮಾಧಾನದಿಂದ ಮುನ್ನಡೆಯಬೇಕಾದೀತು. ವೈಯಕ್ತಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತೆ ವಹಿಸಿರಿ. ವೃಶ್ಚಿಕ ರಾಶಿ, ವಿಘ್ನ ಭಯವಿದ್ದರೂ ನಿಮ್ಮ ಕಾರ್ಯ ಸಾಧನೆಯಾಗಲಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶವು ಸಮಾಧಾನ ತರಲಿದೆ. ಹಿರಿಯ ಅಧಿಕಾರಿ ವರ್ಗದವರಿಗೆ ಮುಂಬಡ್ತಿ ತಂದಿತು. ಧನುರಾಶಿ, ವೃತ್ತಿರಂಗದಲ್ಲಿ ಚಾಣಕ್ಯ ವರ್ತನೆ ನಿಮಗೆ ಲಾಭವಾದೀತು. ವ್ಯಾಪಾರ ವ್ಯವಹಾರದಲ್ಲಿ ಲಾಭಾಂಶ ಕಡಿಮೆಯಾದರೂ ನಷ್ಟವಾಗದು. ವೈಯಕ್ತಿಕವಾಗಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸದಿರಿ. ಸಾಂಸಾರಿಕವಾಗಿ ನೆಮ್ಮದಿ. ಮಕರ ರಾಶಿ, ಚಿಂತಿತ ಕೆಲಸಗಳು ಹಂತ ಹಂತವಾಗಿ ನೆರವೇರಲಿದೆ. ಇತರರ ಮಾತಿನಲ್ಲಿ ವಂಚನೆಯ ಅನುಭವವಾದಿತು. ಕಾರ್ಯಕ್ಷೇತ್ರದಲ್ಲಿ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಮಕ್ಕಳ ಬಗ್ಗೆ ಕಿರಿಕಿರಿ ಇದೆ. ಕುಂಭರಾಶಿ, ಪತ್ನಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತೆ ವಹಿಸಬೇಕಾದೀತು. ಶ್ರಮಕ್ಕೆ ತಕ್ಕ ಫಲ ದೊರಕಲಿದೆ. ಯಾವುದಕ್ಕೂ ದುಡುಕದೆ ಮುನ್ನಡೆಯಿರಿ. ಮೀನರಾಶಿ, ಕಾರ್ಯರಂಗದಲ್ಲಿ ಯಾವುದೇ ರೀತಿಯ ಮನಸ್ತಾಪಕ್ಕೆ ಗುರಿಯಾಗದಂತೆ ಜಾಗೃತೆ ವಹಿಸಿರಿ. ಶನಿಯ ಅನುಗ್ರಹದ ಬಲದಿಂದ ಆರ್ಥಿಕವಾಗಿ ಮುನ್ನಡೆಯನ್ನ ಸಾಧಿಸಲಿದ್ದೀರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.